ಒಂದು ಸಮೀಕ್ಷೆಯ ಪ್ರಕಾರ ಇತ್ತೀಚಿನ ದಿನಗಳಲ್ಲಿ ಭಾರತ ಉಡುಕರ ದೇಶವಾಗಿ ಬದಲಾಗ್ತಿದೆಯಂತೆ ಭಾರತದಲ್ಲಿ ಮದ್ಯವ್ಯಸನಿಗಳ ಸಂಖ್ಯೆ ದಿನೇ ದಿನೇ ಹೆಚ್ಚುತ್ತಿದ್ದು ಜಗತ್ತಿನಲ್ಲಿ ಅತಿ ಹೆಚ್ಚು ಮದ್ಯಪಾನ ಮಾಡುವ ದೇಶಗಳಲ್ಲಿ ಭಾರತ ನಾಲ್ಕನೇ ಸ್ಥಾನಕ್ಕೆ ಏರಿದೆಯಂತೆ ಇದೇ ವೇಳೆ ಮದ್ಯಪಾನ ಮಾಡಲು ಶುರು ಮಾಡುತ್ತಿರೋ ಅಪ್ರಾಪ್ತರ ಸಂಖ್ಯೆ ದೊಡ್ಡ ಮಟ್ಟದಲ್ಲಿ ಹೆಚ್ಚಾಗ್ತಿರೋದು ಮಾತ್ರ ಭಾರೀ ಕಳವಳದ ವಿಚಾರ ಅದರಲ್ಲೂ ಬೆಂಗಳೂರು ಮಹಾನಗರದಲ್ಲಿ ಮದ್ಯಪಾನ ಮಾಡುವ ಅಪ್ರಾಪ್ತರ ಸಂಖ್ಯೆ ದಿನೇ ದಿನೇ ಹೆಚ್ಚಾಗುತ್ತಿದೆ ಬೆಂಗಳೂರು ನಗರ ಹಲವಾರು ವಿಶೇಷಣಗಳನ್ನು ಹೊಂದಿದೆ ಅದರಲ್ಲಿ ಪಬ್ ಕ್ಯಾಪಿಟಲ್ ಆಫ್ ಇಂಡಿಯಾ ಅನ್ನುವುದು ಸೇರಿದೆ ಬೆಂಗಳೂರಿನಲ್ಲಿ ಹತ್ತಿರ ಹತ್ತಿರ 1000 ಪಬ್ ಮತ್ತು ಬಾರ್ಗಳಿವೆ ಆದರೆ ಇದೇನು ಹೆಮ್ಮೆ ಪಡಬೇಕಾದಂತ ವಿಚಾರ ಅಲ್ಲ ರಾಜ್ಯದಲ್ಲಿ ಜಾರಿಯಲ್ಲಿರುವ ಕಾನೂನಿನ ಪ್ರಕಾರ 21 ವರ್ಷಕ್ಕಿಂತ ಕೆಳಗಿನವರು ಮದ್ಯ ಸೇವನೆ ಮಾಡುವಂತಿಲ್ಲ ಯಾವುದೇ ಬಾರ್ ಅಥವಾ ಪಬ್ ನಲ್ಲಿ ಅಪ್ರಾಪ್ತರಿಗೆ ಮದ್ಯ ಪೂರೈಕೆ ಮಾಡುವಂತಿಲ್ಲ ಆದರೆ ಬಹುತೇಕ ಪಬ್ ಅಥವಾ ಬಾರ್ ಗಳಲ್ಲಿ ಸಾಕಷ್ಟು ಸಂಖ್ಯೆಯ ಅಪ್ರಾಪ್ತರು ಮದ್ಯ ಸೇವನೆ ಮಾಡುತ್ತಿರುವುದನ್ನು ಕಾಣಬಹುದು ಇಂದಿರಾನಗರ ಕೋರಮಂಗಲ ಪ್ರದೇಶಗಳ ಪಬ್ ಗಳಲ್ಲಂತೂ ಅಪ್ರಾಪ್ತ ವಯಸ್ಸಿನ ಹುಡುಗ ಹುಡುಗಿಯರು ಮದ್ಯ ಸೇವನೆ ಮಾಡುತ್ತಾ ತಮ್ಮದೇ ಆದ ಲೋಕದಲ್ಲಿರುವಂತೆ ಆನಂದಿಸುವುದು ಕಂಡುಬರುತ್ತದೆ ಯಾರದೋ ಹುಟ್ಟುಹಬ್ಬದ ಆಚರಣೆಗೋ ಯಾರಿಗೋ ಅವರ ಮನೆಯಲ್ಲಿ ಬೈಕ್ ಕೊಡಿಸಿದ್ದಕ್ಕೋ ಕ್ರಿಕೆಟ್ ಇನ್ಯಾವುದೋ ಪಂದ್ಯದಲ್ಲಿ ಗೆದ್ದಿದ್ದಕ್ಕೋ ಅಥವಾ ಪರೀಕ್ಷೆಗಳು ಮುಗಿದವು ಅಂತಲೋ ಒಂದಲ್ಲ ಒಂದು ಕಾರಣಕ್ಕಾಗಿ ಹುಡುಗ ಹುಡುಗಿಯರು ಗುಂಪುಗೂಡಿ ಮದ್ಯಪಾನ ಮಾಡುತ್ತಾ ಕೂತಿರುತ್ತಾರೆ ಸಾಮಾಜಿಕ ಕಳಕಳಿ ಇರುವ ಯಾರೊಬ್ಬರಿಗೂ ಇದನ್ನು ಸಹಿಸುವುದು ತುಂಬಾ ಕಷ್ಟವಾಗುತ್ತದೆ ಎಷ್ಟೋ ಬಾರಿ ಶಾಲೆಯ ಯೂನಿಫಾರ್ಮ್ ನಲ್ಲೇ ಪಬ್ ಗೆ ಬಂದು ಕುಡಿಯುತ್ತಾ ಕುಳಿತ ಮಕ್ಕಳನ್ನು ನೋಡಿದರಂತೂ ಆಘಾತವಾಗದೆ ಇರದು ಅಪ್ರಾಪ್ತ ವಯಸ್ಸಿನಲ್ಲೇ ರಂಗುರಂಗಿನ ಪಬ್ ಗೆ ಬಂದು ಟೇಬಲ್ ಗಳ ಸುತ್ತ ಗುಂಪು ಸೇರಿ ನಾವು ಎಂಜಾಯ್ ಮಾಡುತ್ತಿದ್ದೇವೆ ಎಂಬ ಭ್ರಮೆಯಲ್ಲಿ ಕುಡಿಯುತ್ತಾ ಕೂರುವ ಹುಡುಗ ಹುಡುಗಿಯರಿಗೆ ನಾವು ಕಾನೂನಿಗೆ ವಿರೋಧವಾಗಿ ನಡೆದುಕೊಳ್ಳುತ್ತಿದ್ದೇವೆ ತಪ್ಪು ಮಾಡುತ್ತಿದ್ದೇವೆ ನಮ್ಮ ಬದುಕನ್ನು ಹಾಳು ಮಾಡಿಕೊಳ್ಳುತ್ತಿದ್ದೇವೆ ಎಂಬ ಭಾವನೆ ಲವಲೇಶದಷ್ಟು ಇರುವಂತೆ ಕಾಣುವುದಿಲ್ಲ ಅದರ ಬದಲಿಗೆ ತಾವು ಪಬ್ಬಿಗೆ ಬಂದು ಮದ್ಯಪಾನ ಮಾಡುವ ಮೂಲಕ ಏನೋ ಒಂದು ರೀತಿಯ ಬಿಡುಗಡೆ ಪಡೆದಿದ್ದೇವೆ ಏನೋ ಒಂದು ಸಾಧನೆ ಮಾಡುತ್ತಿದ್ದೇವೆ ಎಂಬ ಭಾವ ಅವರ ಮುಖದಲ್ಲಿ ಎದ್ದು ಕಾಣುತ್ತದೆ ಈಗ ಕುಡಿಯುತ್ತಾ ಕೂರುವವರಲ್ಲಿ ಎಲ್ಲರೂ ಕೂಡ ಶ್ರೀಮಂತರ ಮನೆಯಿಂದ ಬಂದವರಾಗಿರುವುದಿಲ್ಲ ಮಧ್ಯಮ ವರ್ಗದವರು ಮತ್ತು ಬಡ ಕುಟುಂಬಗಳಿಂದ ಬಂದವರೂ ಇರುತ್ತಾರೆ ಇವರಿಗೆಲ್ಲ ತಂದೆ ತಾಯಿಗಳೇ ಹಣ ಕೊಡುತ್ತಾರೋ ಅಥವಾ ಇವರು ಬೇರೆ ಯಾವುದಾದರೂ ಮಾರ್ಗದಲ್ಲಿ ಹಣ ಸಂಪಾದನೆ ಮಾಡುತ್ತಾರೋ ಅನ್ನುವುದು ಕೂಡ ಕಂಡುಕೊಳ್ಳಬೇಕಾದ ವಿಚಾರವೇ ಪಬ್ ಇರಬಹುದು ಬಾರ್ ಅಥವಾ ರೆಸ್ಟೋರೆಂಟ್ ಇರಬಹುದು ಎಲ್ಲಾ ಕಡೆಗಳಲ್ಲೂ ಮದ್ಯ ಪೂರೈಕೆಗೆ ಮೊದಲು ಗ್ರಾಹಕ ಅಪ್ರಾಪ್ತನಲ್ಲ ಎಂದು ಖಚಿತಪಡಿಸಿಕೊಳ್ಳುವುದು ಕಡ್ಡಾಯ ಒಂದು ವೇಳೆ ತಂದೆಯೇ ತನ್ನ ಅಪ್ರಾಪ್ತ ವಯಸ್ಸಿನ ಮಕ್ಕಳ ಜೊತೆ ಪಬ್ಗೆ ಬಂದಿದ್ದರೂ ಕೂಡ ಅಪ್ರಾಪ್ತ ಮಕ್ಕಳಿಗೆ ಮದ್ಯ ಪೂರೈಕೆ ಮಾಡುವುದು ಕಾನೂನು ಬಾಹಿರ ಆದ್ದರಿಂದ ಯಾವುದೇ ಪಬ್ ಅಥವಾ ಬಾರ್ ನಿರ್ವಹಣೆ ಮಾಡುವವರು ತುಂಬಾ ಎಚ್ಚರಿಕೆ ಮತ್ತು ಜವಾಬ್ದಾರಿಯಿಂದ ವರ್ತಿಸಬೇಕಾಗುತ್ತದೆ ಅಮೆರಿಕದಂತಹ ಮುಂದುವರೆದ ದೇಶಗಳಲ್ಲಿ ವೆಂಡಿಂಗ್ ಮೆಷಿನ್ ನಲ್ಲಿ ಸಿಗರೇಟ್ ಕೊಳ್ಳಲು ಕೂಡ ವಯಸ್ಸಿನ ದಾಖಲೆ ಇರುವ ಕಾರ್ಡ್ ಬಳಸಬೇಕು ಏಜ್ ಪ್ರೂಫ್ ತೋರಿಸಿದ ಮೇಲೆಯೇ ಅಲ್ಲಿ ಪಬ್ ಗೆ ಎಂಟ್ರಿ ಕೊಡಲು ಅವಕಾಶ ಆದರೆ ನಾವು ಹುಡುಗರನ್ನು ಏಜ್ ಪ್ರೂಫ್ ತೋರಿಸಿ ಎಂದು ಕೇಳಿ ಅದನ್ನು ಪಡೆದುಕೊಂಡು ಪರಿಶೀಲಿಸಲು ಹೊರಟ್ರೆ ನಮ್ಮ ಪಬ್ ಗೆ ಬಂದಿರುವ ಇತರೆ ಗ್ರಾಹಕರಿಗೆ ಕಿರಿಕಿರಿಯಾಗುತ್ತದೆ ಕೆಲವೊಮ್ಮೆ ವಯಸ್ಸಾದವರು ಕೂಡ ಚಿಕ್ಕವರಂತೆ ಕಾಣ್ತಾರೆ ಅಂತವರನ್ನು ನಿಮ್ಮ ಜನ್ಮದಿನಾಂಕ ಇರುವ ಐಡೆಂಟಿಟಿ ಕಾರ್ಡ್ ತೋರಿಸಿ ಎಂದು ಹೇಳಿದ್ರೆ ಅವರು ಬೇಸರ ಮಾಡಿಕೊಳ್ತಾರೆ ಎಂದು ಸಬೂಬು ಹೇಳ್ತಾರೆ ಪಬ್ನವರು
ಇದರ ಜೊತೆಗೆ ಮಕ್ಕಳಿಗೆ ಅವರ ತಂದೆ ತಾಯಿಗಳು ಸರಿಯಾಗಿ ಬುದ್ಧಿ ಕಲಿಸದಿದ್ದರೆ ನಾವೇನು ಮಾಡಲು ಸಾಧ್ಯ ಅನ್ನುವ ರೀತಿಯ ಮಾತುಗಳನ್ನು ಆಡುತ್ತಾರೆ ತಮ್ಮ ಈ ರೀತಿಯ ಬೇಜವಾಬ್ದಾರಿತನದ ವರ್ತನೆಯಿಂದ ತಾವು ಇಡೀ ಒಂದು ಪೀಳಿಗೆಯನ್ನೇ ಹಾಳು ಮಾಡುತ್ತಿದ್ದೇವೆ ಎಂಬುದರ ಬಗ್ಗೆ ಇವರಿಗೆ ಅರಿವೇ ಇಲ್ಲ ರಾಜ್ಯದಲ್ಲಿ ಜಾರಿ ಇರುವ ಜುವೆನೈಲ್ ಜಸ್ಟಿಸ್ ಆಕ್ಟ್ ಅಂದರೆ ಬಾಲ ನ್ಯಾಯ ಕಾನೂನಿನ ಅನ್ವಯ ಅಪ್ರಾಪ್ತರಿಗೆ ಮದ್ಯ ನೀಡುವ ವ್ಯಕ್ತಿಗೆ 7 ವರ್ಷಗಳವರೆಗೆ ಜೈಲು ಶಿಕ್ಷೆ ವಿಧಿಸಬಹುದು ಇಂತಹ ಕಾನೂನಿದ್ದರೂ ಕೂಡ ಅಪ್ರಾಪ್ತರು ಪಬ್ಗಳಲ್ಲಿ ಮದ್ಯ ಸೇವನೆ ಮಾಡುವುದು ಮುಂದುವರಿಯುತ್ತಲೇ ಇದೆ ಅಪ್ರಾಪ್ತರಿಗೆ ಮದ್ಯ ಪೂರೈಕೆ ಮಾಡಿದ ಅಪರಾಧಕ್ಕಾಗಿ ಈವರೆಗೆ ಯಾರೊಬ್ಬರಿಗಾದರೂ ಶಿಕ್ಷೆ ಆಗಿದೆಯೇ ಅನ್ನುವುದು ಮಾತ್ರ ಗೊತ್ತಾಗುತ್ತಿಲ್ಲ ಚಿಕ್ಕ ವಯಸ್ಸಿನಲ್ಲೇ ಮದ್ಯಪಾನ ಮಾಡಲು ಆರಂಭಿಸುವವರಲ್ಲಿ ಹಲವಾರು ರೀತಿಯ ಆರೋಗ್ಯದ ಸಮಸ್ಯೆಗಳು ಕಂಡುಬರುತ್ತವೆ ಇವರ ಯಕೃತ್ ಅಂದರೆ ಲಿವರ್ನ ಕಾರ್ಯಕ್ಷಮತೆ ತಗ್ಗುತ್ತದೆ ಹೃದಯ ಸಂಬಂಧಿ ಕಾಯಿಲೆಗಳು ಹೆಚ್ಚಾಗುತ್ತವೆ ಹದಿಹರೆಯದಲ್ಲಿ ಮದ್ಯಪಾನ ಮಾಡುವವರ ರಕ್ತದ ಒತ್ತಡದಲ್ಲೂ ಏರುಪೇರುಗಳು ಉಂಟಾಗುತ್ತವೆ ಇವರು ಬಹಳ ಬೇಗ ಆಯಾಸಗೊಳ್ಳುತ್ತಾರೆ ಹದಿಹರೆಯದಲ್ಲೇ ಮದ್ಯಪಾನ ವ್ಯಸನಕ್ಕೆ ತುತ್ತಾದವರ ಕಣ್ಣಿನ ಬಣ್ಣ ಬದಲಾಗುತ್ತದೆ ತಲೆ ಕೂದಲು ಉದುರುತ್ತದೆ ನಾಲಿಗೆ ರುಚಿ ಕಳೆದುಕೊಳ್ಳುತ್ತದೆ ಒಟ್ಟಿನಲ್ಲಿ ಇಂತವರಿಗೆ ಅಕಾಲ ವೃದ್ಧಾಪ್ಯ ಬರುತ್ತದೆ ಎಂದು ವೈದ್ಯರು ಹೇಳುತ್ತಾರೆ ಇದೇ ವೇಳೆ ಮದ್ಯಪಾನದ ಗಿಳ್ಳು ಹಿಡಿದ ಅಪ್ರಾಪ್ತರು ಓದಿನಲ್ಲಿ ಆಸಕ್ತಿ ಕಳೆದುಕೊಳ್ಳುತ್ತಾರೆ ಬೇಜವಾಬ್ದಾರಿ ವರ್ತನೆ ತೋರುತ್ತಾರೆ ಮನೆಯವರಿಗೆ ಮತ್ತು ಶಿಕ್ಷಕರಿಗೆ ಪದೇ ಪದೇ ಸುಳ್ಳು ಹೇಳುತ್ತಾರೆ ಕೆಲವೊಮ್ಮೆ ಯಾವ ಯಾವದೋ ನೆಪ ಹೇಳಿ ಇಡೀ ರಾತ್ರಿ ಮನೆಯಿಂದ ಹೊರಗೆ ಇದ್ದು ಬಿಡುತ್ತಾರೆ ಇಂತವರು ಮದ್ಯಪಾನಕ್ಕೆ ಹಣ ಹೊಂದಿಸಲು ತಮ್ಮ ಮನೆಯಲ್ಲೇ ಕಳ್ಳತನ ಮಾಡಬಹುದು ಮದ್ಯಪಾನಿಗಳಾಗಿರುವ ಅಪ್ರಾಪ್ತರ ಚಟುವಟಿಕೆಗಳು ಇಷ್ಟಕ್ಕೆ ನಿಲ್ಲುವುದಿಲ್ಲ ಸಾಮಾನ್ಯವಾಗಿ ಧೂಮಪಾನದ ಚಟವನ್ನು ಅಂಟಿಸಿಕೊಂಡಿರುವ ಇವರು ಮಾದಕ ವಸ್ತುಗಳ ದಾಸರಾಗಿ ಅಸುರಕ್ಷಿತ ಲೈಂಗಿಕತೆ ಲೈಂಗಿಕ ಸ್ವಚ್ಛಂದತೆ ಕಡೆಗೂ ಹೋಗಬಹುದು ಇದಲ್ಲದೆ ಮದ್ಯಪಾನ ಮಾಡಿ ಅಪಾಯಕರ ರೀತಿಯಲ್ಲಿ ಬೈಕ್ ಚಾಲನೆ ರಸ್ತೆಗಳಲ್ಲಿ ಸ್ಟಂಟ್ಗಳನ್ನು ಮಾಡುವುದು ಸಾರ್ವಜನಿಕರೊಡನೆ ಘರ್ಷಣೆಗಳಿಯುವಂತಹ ಪ್ರವೃತ್ತಿಯನ್ನು ತೋರಬಹುದು ಹದಿಹರೆಯದವರಲ್ಲಿ ಕಂಡುಬರುವ ಈ ರೀತಿಯ ಅಪಾಯಕಾರಿ ನಡವಳಿಕೆಗಳಿಗೆ ತಂದೆ ತಾಯಿಗಳ ಜೀವನ ಶೈಲಿ ಮಕ್ಕಳ ಬಗ್ಗೆ ಅತಿಯಾದ ಮುದ್ದಿನ ವರ್ತನೆ ಅಥವಾ ಅತಿಯಾದ ಸಂಪ್ರದಾಯ ಮತ್ತು ಶಿಸ್ತಿನ ಹೇರಿಕೆಯೂ ಕಾರಣವಾಗಿರಬಹುದು ಕೆಲವೊಮ್ಮೆ ಪೋಷಕರ ತಾತ್ಸಾರವೂ ಮಕ್ಕಳನ್ನು ಮದ್ಯಪಾನದ ದಾರಿಗೆ ನೂಕಿರಬಹುದು ಹೀಗಿರುವುದರಿಂದ ತಂದೆ ತಾಯಿಗಳು ಜವಾಬ್ದಾರಿಯುತವಾಗಿ ಮತ್ತು ಕಾಲಕ್ಕೆ ಅನುಗುಣವಾದ ರೀತಿಯಲ್ಲಿ ನಡೆದುಕೊಳ್ಳಬೇಕು ಶಾಲೆ ಮತ್ತು ಕಾಲೇಜುಗಳಲ್ಲಿ ಶಿಕ್ಷಕರು ವಿದ್ಯಾರ್ಥಿಗಳ ಆತ್ಮಗೌರವಕ್ಕೆ ಪೆಟ್ಟು ಬೀಳದಂತೆ ಎಚ್ಚರಿಕೆ ವಹಿಸಬೇಕು ತರಗತಿಗಳಲ್ಲಿ ಎಲ್ಲರ ಎದುರು ಹೀಯಾಳಿಸಬಾರದು ತಮ್ಮ ವಿದ್ಯಾರ್ಥಿಗಳು ವರ್ಬ್ಯಾಟಲ್ನಂತ ಹೆಸರಾಂತ ಸಂಸ್ಥೆಗಳು ಆಯೋಜಿಸುವ ಚರ್ಚಾಕೂಟಗಳಲ್ಲಿ ಪಾಲ್ಗೊಂಡು ಸೂಕ್ತ ಜೀವನ ಕೌಶಲ್ಯಗಳನ್ನು ಬೆಳೆಸಿಕೊಳ್ಳಲು ಉತ್ತೇಜನ ನೀಡಬೇಕು ಅಂತಿಮವಾಗಿ ಸಮಾಜದ ಸ್ವಾಸ್ಥ್ಯ ಕಾಪಾಡುವ ದೊಡ್ಡ ಜವಾಬ್ದಾರಿ ಸರ್ಕಾರದ ಮೇಲಿದೆ ಹದಿಹರೆಯದವರು ಮದ್ಯಪಾನ ಮಾಡುವುದನ್ನು ತಪ್ಪಿಸುವಲ್ಲಿ ಸರ್ಕಾರ ಪ್ರಮುಖ ಪಾತ್ರ ವಹಿಸಬೇಕಾಗಿದೆ ಹೀಗಾಗಿ ನಮ್ಮಲ್ಲಿರುವ ಕಾನೂನಿಗೆ ಬದಲಾವಣೆ ತರಬೇಕು ಮಕ್ಕಳು ಮತ್ತು ಹದಿಹರೆಯದವರು ಪಬ್ ಬಾರು ಮತ್ತು ಮದ್ಯ ಪೂರೈಕೆ ಮಾಡುವ ಯಾವುದೇ ಸ್ಥಳಗಳನ್ನು ಪ್ರವೇಶಿಸುವುದನ್ನೇ ನಿಷೇಧಿಸಬೇಕು ಸಮಾಜವಾದದ ಹಿನ್ನೆಲೆ ಇರುವ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೋಳಿ ಕೇಳಿ ಮಸಾಲೆ ಅರಿಯುವಂತಹ ಮಾತುಗಳನ್ನು ಕೇಳುತ್ತಾ ಕೂರಬಾರದು ಅಪ್ರಾಪ್ತರು ಮದ್ಯ ವ್ಯಸನಿಗಳಾಗುವುದನ್ನು ತಪ್ಪಿಸಲು ಈ ಕೂಡಲೇ ಕಾರ್ಯೋನ್ಮುಖರಾಗಬೇಕು ನಮಗೇನಾಗಬೇಕು ದುಡ್ಡು ಕೊಟ್ಟವರಿಗೆಲ್ಲ ಬಾಟಲಿ ಕೊಡುತ್ತೇವೆ ಎಂದು ಹೇಳುತ್ತಾ ಅಪ್ರಾಪ್ತರಿಗೂ ಮದ್ಯ ಮಾರಾಟ ಮಾಡುವವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು ಇದರ ಜೊತೆಗೆ ಸಮಾಜದಲ್ಲಿ ಜಾಗೃತಿ ಮೂಡಿಸಲು ಅಭಿಯಾನವನ್ನೇ ಹಮ್ಮಿಕೊಳ್ಳಬೇಕು